ನೀವು ಒಂದು ಜ್ಯುವೆಲ್ರಿ ಶಾಪ್ ಹೋಗ್ತೀರಿ, ಅದು ಎಂತ ದೊಡ್ಡ ಜ್ಯುವೆಲ್ರಿ ಶಾಪ್ ಆದ್ರೂ ಕೂಡ ಅಮ್ಮಮ್ಮ ಅಂದ್ರು ಕೂಡ ಒಂದು ನಿಮ್ಗೆ 50 ಡಿಸೈನ್ಗಳು ಮಿಂಚಿ ಏನಿರಿ. ಇವಾಗ ಹಾರ ಅನ್ಕೊಳ್ಳಿ, ಹಾರ ಅಂದ್ರೆ ಒಂದು 50 ಡಿಸೈನ್ ತೋರಿಸ್ತಾರೆ ಅನ್ಕೊಳ್ಳಿ. ದೊಡ್ಡ ಜ್ಯುವೆಲ್ರಿ ಶಾಪ್ ಕೊಟ್ಟೋಗಿದ್ದೀರಪ್ಪ ನೀವು, ಎಲ್ಲ ಒಂದು ದೊಡ್ಡ ಶೋರೂಮ್ ಹೆಸರುಗಳು ಬೇಕಿಲ್ಲ ಎಂಥದ್ದೇ ಆಗಿರ್ಬೋದು, 50 ಡಿಸೈನ್ಗೆ ಮಿಂಚಿ ಅಲ್ಲಿ ಇರಲ್ಲ, 50 ಹಾರಗಳು ಮಿಂಚಿ ಇರಲ್ಲ. ಮಂಗಲಾಚೆಯೂ ಅಷ್ಟೇ, ನಿಮಗೆ ಒಂದು 50 ಡಿಸೈನ್ ಇರುತ್ತೆ ಅನ್ಕೊಳ್ಳಿ, ಅದಕ್ಕಿಂತ ಮಿಂಚಿ ಅಲ್ಲೇನು ಇರಲ್ಲ. ನಾನು ಹೇಳೋದ್ರೆ ನೀವು ಪಿಂಟ್ರೆಸ್ಟ್ ಶಾಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು 50 1,500 ನೋಡ್ಬೋದು ನೀವು ಅದರಲ್ಲಿ ಡಿಸೈನ್ಸ್. ಅಷ್ಟೊಂದು ಡಿಸೈನ್ಸ್ ಇರುತ್ತವೆ, ಎಲ್ಲ ಅಂಗಡಿಗಳು ಮಾಡಿರೋ ಅದರಲ್ಲಿ ಶೇರ್ ಮಾಡಿರ್ತಾರೆ ತುಂಬ ಜನ. ಮತ್ತು ನೀವೆಲ್ಲಾದರೂ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ಲಾದರೂ ನೀವು ಡಿಸೈನ್ ನೋಡಿರೋದನ್ನು ಅದನ್ನು ನಾನು ಕಳಿಸ್ಕೊಟ್ರೆ ನಾನು ಸೇಮ್ ಮಾಡ್ಕೊಡ್ತೀನಿ. ಏನೋ ಒಂದು ಸಿಮ್ಲರ್ ಆಗಿ ಏನೋ ಸ್ವಲ್ಪ ಚೇಂಜಸ್ ಬರ್ಬೋದು, ಅಷ್ಟು ಡಿಸೈನ್ ಆ್ಯಸ್ ಇಟ್ ಈಸ್ ಅದೇ ಬರುತ್ತೆ. ನಾನು ಹೇಳೋದೇನೆಂದರೆ ನಾವು ಅಂಗಡಿ ಹೋಗಿ ತೊಗೊಂಡ್ಬಿಡೋದು ಬೆಸ್ಟಪ್ಪ, ತೂಕ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ, ಮತ್ತು ಡಿಸೈನ್ ಎಲ್ಲ ನೋಡಿ ಕಣ್ಣಾರೆ ನೋಡಿ ತೊಗೊಂಡ್ಬಿಡ್ತೀವಿ ಅಂತ ತುಂಬ ಜನ ಆ ಭಾವನೆಯಿಂದ ಯೋಚನೆ ಮಾಡ್ತಾರೆ. ಅದು ನನ್ನ ಪ್ರಕಾರ ಅದೇನು ದೊಡ್ಡ ಕರೆಕ್ಟ್ ಏನಲ್ಲ, ಯಾಕಂದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ ಇದೆ, ನಿಮ್ಮ ಮೊಬೈಲಲ್ಲಿ ಒಂದು ಕತ್ಸಲ್ಲಿ ಡಿಸೈನ್ ನೋಡಿ ನಮ್ಮ ಮಾಡಿಸಿದ್ಮೇಲೆ ಹೆಂಗ್ ಬರುತ್ತೋ ಏನೋ ಅಂತ ಯೋಚನೆ ಬಿಟ್ಟಾಕಿ ಅದು ಏನು ಹೆಂಗ್ ಬರುತ್ತೆ, ಬಂದ್ರೆ ಏನು ಸ್ವಲ್ಪ ಚೇಂಜಸ್ ಬಂದಿರುತ್ತಪ್ಪ ಏನು ಅನ್ಕೊಂಡಿರಾ, ನೀವೊಂದು ತೋರಿಸಿದ್ರೆ ನಾವೊಂದು ಮಾಡ್ಬಿಡೋದು ಏನಿರಲ್ವಲ್ಲ, ಅದು ಏನಿದೆ ಅದೇ ಇರುತ್ತೆ, ಸ್ವಲ್ಪ ಚೇಂಜಸ್ ಇರ್ಬೋದು. ಯಾಕಂದ್ರೆ ಕೆಲಸಗಾರ ಚೇಂಜ್ ಆಗಿರ್ತಾರೆ, ಡೈಗ್ಲ ಅಚ್ಚುಗಳು ಇರುತ್ತಲ್ಲ, ಒಂದೊಂದು ಮಿಷಿನಲ್ಲಿ ಒಂದೊಂದು ಥರ ಇರ್ತವೆ, ಸ್ವಲ್ಪ ಚೇಂಜಸ್ ಇರುತ್ತವೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಇವಾಗ ಇದು ತೋರಿಸಿದ್ದಾರೆ ಕಸ್ಟಮರು, ನಾನು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಇದೆ, ಏನೋ ಸ್ವಲ್ಪ ಚೇಂಜಸ್ ಸಿಮಿಲರ್ ಆಗಿ ಏನೋ ಸ್ವಲ್ಪ ಚೇಂಜಸ್ ಇರ್ಬೋದು ಅಷ್ಟೇ, ಆಯಿತಾ. ಹಂಗಾಗಿ ನಾನು ಹೇಳೋದೇನೆಂದರೆ ಆರ್ಡ್ರ್ ಕೊಟ್ಟು ಮಾಡಿಸೋದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ ಆಗಿರೋದು, ಕೆಟ್ಟದಂತೂ ಆಗಲ್ಲ. ಅದಕ್ಕೆ ನಾನು ಹೇಳೋದಂದರೆ ನಾನು ನೋಡಿದ್ದೀನಿ ತುಂಬ ಜನ ನೋಡಿದ್ದೀನಿ ಅಂಗಡಿಗೆ ಹೊಟ್ಟೋಗ್ತಾರೆ ಒಳಗಡೆ, ಅಂಗಡಿ ಒಳಗಡೆ ಹೊಟ್ಟೋದ್ಮೇಲೆ ಏನಾಗುತ್ತೆ ಅಂದರೆ ಅವ್ರು ತೋರಿಸೋರು ಒಂದು 20 ಡಿಸೈನ್ ತೋರಿಸ್ ನಿಮ್ಗೆ ಯಾವ ಥರ ಬೇಕು ಕೇಳಿ. ಇವಾಗ 20 ನೀವು ನೋಡಿರ್ತೀರಾ, 20 ನಿಮ್ಗೆ ಯಾವುದು ಇಷ್ಟ ಆಗಿರಲ್ಲ, ಆದರೂ ಕೂಡ ಅವ್ರು ಕೇಳ್ತಾರೆ ನಿಮ್ಗೆ ಯಾವುದು ಇನ್ನು ಯಾವ ಥರ ಬೇಕು ಹೇಳಿ ಮಾಡಿಸ್ಕೊಡ್ತೀವಿ ಅಂತೀರಿ. ಆವಾಗಾದರೂ ನೀವು ಮೊಬೈಲ್ ನೋಡಬೇಕು, ಇಲ್ಲ ಇನ್ನೊಂದು ಡಿಸೈನ್ ಮಾಡಬೇಕು, ಇಲ್ಲ ಕೇಟ್ಲಾಕ್ ನೋಡಬೇಕು, ಏನೊಂದು ನೋಡಬೇಕಲ್ಲ. ಆ ನೋಡೋದೇನು ಈಗಲೇ ನೋಡಿ, ಈಗಲೇ ಆರ್ಡ್ರ್ ಮಾಡಿ, ಹಿಂಗೆ ಆರ್ಡ್ರ್ ಮಾಡಿ ಅಂಗಡಿಗೆ ಹೋಗಿ ಡೈರೆಕ್ಟ್ ಹೋಗಿ ತೊಗೊಂಡ್ಬಿಡ್ಬೇಕು ಅನ್ಕೊಂಡೋದು ಅದು ಸ್ವಲ್ಪ ರಾಂಗ್ ನನ್ನ ಪ್ರಕಾರ. ನೋಡ್ಬೋದು ಅಲ್ಲಿ ಕೂಡ ಹೋಗಿ ಒಂದು ವೇಳೆ ಚೆನ್ನಾಗಿದೆ ನಿಮಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ನನಗೆ, ಬೇರೆ ಇದೇ ಬೇರೆ ಆಪ್ಷನ್ನೇ ಬೇಡ ನನಗೆ ಅನ್ನೋದು ಬೇಕಾದ್ರೆ ತೊಗೊಂಡ್ಬೋದು, ಅದನ್ನು ನಾನೇನು ತಪ್ಪು ಅಂತ ಹೇಳ್ತಿಲ್ಲ. ಯಾಕಂದರೆ ನನಗಾಗಿರೋ ಅನುಭವ ನಾನು ಹೇಳ್ತಿದ್ದೀನಿ. ಕೆಲವರು ಹೋಗಿ ಇಲ್ಲ ನಾವು ನಿಮ್ಮ ಅಂಗಡಿ ಬಂದು ಆರ್ಡ್ರ್ ಮಾಡಿ ಒಂದು 10 15 ದಿನ ವೆಯ್ಟ್ ಮಾಡಬೋದು, ನಮ್ಗೆ ಅಷ್ಟು ತಾಳ್ಮೆ ಇಲ್ಲಪ್ಪ ನಾವು ಹೋಗಿ ತೊಗೊಂಡ್ಬಿಟ್ವಿ ಅಂತ ಹೇಳ್ತಾರೆ. ಸರಿ ಹೋಗಿ ತೋರಿಸಿ ಆ ಡಿಸೈನ್ ಅಂತಂದರೆ ಏನೂ ಚೆನ್ನಾಗಿರಲ್ಲ. ಅದು ಏನಂದರೆ ಅಂಗಡಿಯಲ್ಲಿ ಸ್ಟಾಕ್ ಮಾಡೋವಾಗ ಏನು ಮಾಡ್ತಂದ್ರೆ ಲೈಟ್ ವೆಯ್ಟಲ್ಲಿ ಇರೋ ಡಿಸೈನ್ ಮಾಡ್ತಾರೆ, ಒಂದೇ ಡಿಸೈನ್ ಚೆನ್ನಾಗಿರುತ್ತೆ ಇರಲ್ಲ ಅಂತಲ್ಲ, ಲೈಟ್ ವೆಯ್ಟಲ್ಲೇ ಇರುತ್ತೆ ಮ್ಯಾಕ್ಸಿಮಮ್ ಎಲ್ಲಾನು. ಅದು ತಗೋಬೋದು ಬಿಡಿ, ನಾನೇನು ಅದೇನು ಅದೇ ಕೆಲಸಕ್ಕೆ ನಾನೇ ರೆಡಿಮೇಡಲ್ಲ ಅಲ್ಲಿ ಹೋಗಿ ತೊಗೊಂಡ್ಬಿಟ್ರೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಇದು ಬೆಸ್ಟ್ ಆಪ್ಷನ್ ಇದೆ ನನ್ನ ಪ್ರಕಾರ, ಆಯ್ತಲ್ಲ. ತುಂಬ ಯೋಚನೆ ಮಾಡಬೇಡಿ ಚಿನ್ನ ತಗೊಳ್ಬೇಕು ಅಂತಂದಾಗ, ರೇಟ್ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಏನಾಗಿತ್ತು ಇದೆಷ್ಟಾಯಿತು ಡಿಸೈನ್ ಹಿಂಗಾಯ್ತು ತೂಕ ಹಿಂಗಾಯ್ತು ಇದೆಲ್ಲ ಬಿಟ್ಟಾಕ್ಬಿಡಿ. ಚಿನ್ನ ಅನ್ನೋದು ಬರೀ ಒಂದು ಇನ್ವೆಸ್ಟ್ಮೆಂಟ್ ಅಷ್ಟೇ, ಆಯಿತಾ. ನಿಮ್ಗೆ ಏನಾದರೂ ಕಷ್ಟಕ್ಕೆ ಬೇಕಾದರೆ ಸುಖಕ್ಕೆ ಬೇಕಾದರೆ ಇದು ನೀವು ಒಂದು ವೇಳೆ ಒಳ್ಳೆ ಕೆಲಸಕ್ಕಾದರೂ ಕೆಟ್ಟ ಕೆಲಸಕ್ಕಾಗಿರ್ಬೋದು ಕಷ್ಟಕ್ಕಾಗಿರ್ಬೋದು ಏನಾಗಿರ್ಬೋದು ಅದು ನಿಮಗೆ ಒಳ್ಳೆ ಟೈಮಲ್ಲಿ ಒಳ್ಳೆ ಹೆಲ್ಪ್ ಮಾಡುತ್ತೆ ಚಿನ್ನ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಚಿನ್ನ ಮಾಡಿಸಿ, ಆಯಿತಾ. ಮತ್ತು ಯಾವಾಗಲೂ ತೊಗೊಳ್ಳೋಕೆ ಅಷ್ಟೇ 916 ಹಾಲ್ಮಾರ್ಕ್ ಇದೆಯಾ ಇಲ್ಲ ಅಂತ ನೋಡಿ, ಬೆಳ್ಳಿ ಐಟಮ್ ಆಗಿರ್ಬೋದು ಚಿನ್ನದ ಐಟಮ್ ಆಗಿರ್ಬೋದು ಎಲ್ಲನೂ ಹಾಲ್ಮಾರ್ಕ್ ನೋಡಿ ತೊಗೊಳ್ಳಿ. ಹಾಲ್ಮಾರ್ಕ್ ಅಂದರೆ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಪ್ಯೂರಿಟಿ 92% ಇದೆಯಾ ಇಲ್ಲ 85% ಇದೆಯಾ ಇಲ್ಲ 75% ಇದೆಯಾ ಅನ್ನೋದು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನೋಡಿ ತೊಗೊಳ್ಳಿ. 916 ಚಿನ್ನ ಮಾತ್ರ ನಾನು ಹೇಳೋದಂದರೆ 916 ಮಾತ್ರ ತೊಗೊಳ್ಳಿ, 75 ಈ ಥರ ಎಲ್ಲ ತೊಗೊಳ್ಳಕ್ಕೆ ಹೋಗಬೇಡಿ ಒಂದು ಮಂಗಲ ಚೈನ್ ಬಿಟ್ಟು, ಆಯ್ತಲ್ಲ. ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್, ನನಗೆ ಗೊತ್ತು ಒಂದು ಲಾಂಗ್ ಹಾರ್ ಆರ್ಡರ್ ಬಂದಿದೆ, ಒಂದು ನೆಕ್ಲೆಸ್ ಆರ್ಡರ್ ಸಾರಿ ಒಂದು ಮಂಗಲ ಚೈನ್ ಆರ್ಡರ್ ಬಂದಿದೆ, ಒಂದು ಬ್ರ್ಯಾಸ್ಲೆಟ್ ಆರ್ಡರ್ ಬಂದಿದೆ, 3 ಆರ್ಡರ್ ಬಂದಿದೆ, ಇನ್ನೊಂದು 2 ಲಾಂಗ್ ಹಾರ ರೆಡಿ ಆಗಬೇಕಾಗಿತ್ತು, ಅದು ಸ್ವಲ್ಪ ಲೇಟ್ ಆಯಿತು. ಎಲ್ಲ 3 ಒಟ್ಟಿಗೆ ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೂ ಕೂಡ ಟೈಮ್ ಸಾಲ್ತಿಲ್ಲ. ಯಾಕಂದರೆ ಅದು ಬೇರೆ ಕೆಲಸಗಾರರು ಕೊಟ್ಟಿದ್ದೆ ಇನ್ನೆರಡು ನೆಕ್ಲೆಸ್ಸು, ಇದು ಬೇರೆ ಕಡೆ ಕೊಟ್ಟಿದ್ದೆ, ಹಂಗಾಗಿ ಅದು ಬರೋದು ಸ್ವಲ್ಪ ಲೇಟ್ ಆಯಿತು. ಈಗ ಬಂದಿರೋದನ್ನ ವಿಡಿಯೋ ಮಾಡಿಬಿಡೋಣ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಆರ ಬಗ್ಗೆ ಹೇಳ್ತೀನಿ. ಆರ ಬಂದು ಕಸ್ಟಮರ್ ಬಂದು ನಮಗೆ ಹೊಸ ಕಸ್ಟಮರ್ ಇವರು, ಇದಕ್ಕೆ ಹಾಕಿ ತೋರಿಸ್ತೀನಿ ಚೆನ್ನಾಗಿರುತ್ತೆ.
ನೋಡ್ಬೋದು. ಇದು ಇದು ಹಾರ ಬಂದ್ಬಿಟ್ಟು ಕಸ್ಟಮರ್ ಬಂದು ನಮ್ಗೆ 60 ಗ್ರಾಮ್ ಅಲ್ಲಿ ಆರ್ಡರ್ ಹೇಳಿದ್ರು, ಇದು 62 ಗ್ರಾಮ್ ಆಗಿದೆ. ಮತ್ತೆ ಇದು ಏನಂದ್ರೆ ಕಸ್ಟಮರು ನಾನು ಪಿಂಟ್ರೆಸ್ಟ್ ಆಪ್ ಅಲ್ಲಿ ಅವ್ರು ಸೆಲೆಕ್ಟ್ ಮಾಡಿರೋದು, ನಾನು ಇದನ್ನ ಪಿನ್ ಮಾಡಿದ್ದೆ ನಾನು ನನ್ನ ಅಕೌಂಟ್ ಅಲ್ಲಿ. ಅದನ್ನ ನೋಡ್ಬಿಟ್ಟು ಕಸ್ಟಮರ್ ನೋಡ್ಬಿಟ್ಟು ಫೋನ್ ಮಾಡಿದ್ರು, ನಮ್ಗೆ ಈ ತರ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದೀವಿ, ಇದನ್ನ ನೀವು ಮಾಡ್ಕೊಡ್ಬೇಕು, ನಿಮ್ಮ ಅಂಗಡಿ ಬರ್ತೀವಿ ಅಂತ ಹೇಳಿದ್ರು. ನಮ್ಮೂರಿಂದ ಸುಮಾರು ಅಂದ್ರೆ 90 ಕಿಲೋಮೀಟರ್ ಆಗ್ಬೋದು. ನಂದಿ ಕ್ರಾಸ್ ಅಂತ ಅಂದ್ರೆ ನಂದಿ ಹಿಲ್ಸ್ ಇದೆಯಲ್ಲ ಅಲ್ಲಿ ಹತ್ರ ಇರ್ಬೋದು. ನಾನು ಡೀಟೇಲ್ ಏನು ಜಾಸ್ತಿ ಕೇಳಕ್ ಹೋಗಿಲ್ಲ ಕಸ್ಟಮರ್, ಯಾಕಂದ್ರೆ ಫಸ್ಟ್ ಟೈಮ್ ಬಂದಿರೋದ್ರ ಎಲ್ಲಿಂದ ಬಂದ್ರಿ ಏನು ಅಂತ ನಾನು ಜಾಸ್ತಿ ಕೇಳಕ್ ಹೋಗಿಲ್ಲ. ಒಟ್ಟಿನಲ್ಲಿ ನಂದಿ ಹಿಲ್ಸ್ ಹತ್ರ ಅಂತ ಹೇಳಿದ್ದಾರೆ. ಇದು ಕಸ್ಟಮರ್, ಕಸ್ಟಮರ್ ಬಂದ್ಬಿಟ್ಟು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಕಸ್ಟಮರ್ ನಾನು ಹೇಳಿದ್ರೆ ಅವ್ರು ಹೇಳಿದ್ರು ಒಂದು 50 ಗ್ರಾಮಲ್ಲಿ ಆಗುತ್ತೆ ಅಂತ ನಾನು ಹೇಳಿದ್ದೆ. ಇಲ್ಲ 50 ಅಲ್ಲ 60 ಆದರೂ ಪರವಾಗಿಲ್ಲ, ನಮಗೆ ಚೆನ್ನಾಗಿ ಮಾಡಿಕೊಡಿ, ನೀಟಾಗಿ ಬರಬೇಕು, ಫಿನಿಷಿಂಗ್ ಎಲ್ಲ ಚೆನ್ನಾಗಿರಬೇಕು ಅಂತೇಳಿ ಹೇಳಿದ್ರು. ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಇದು ಅವ್ರು ಸ್ವಲ್ಪ ಹೆವಿ ಇದ್ದಾರೆ ಪರ್ಸನಾಲಿಟಿ, ಹಂಗಾಗಿ ನಾನೇನಾದ್ರೂ ಮಾಮೂಲು ಅಂದ್ರೆ 18 ಇಂಚ್ ಮಾಡ್ಬೋದಾಗಿತ್ತು, ಇದು 20 ಇಂಚ್ ಮಾಡಿಸಿದ್ದೀನಿ. ಯಾಕಂದ್ರೆ ಕಸ್ಟಮರ್ ಸ್ವಲ್ಪ ಹೆವಿ ಪರ್ಸನಾಲಿಟಿ ಇರೋದ್ರಿಂದ ಸ್ವಲ್ಪ ತೂಕ ಕೂಡ ಜಾಸ್ತಿ ಹೇಳಿದ್ದಾರೆ, ಏನು ತೊಂದರೆ ಇಲ್ಲ. ಹಂಗಾಗಿ ಇದು ಏನು ಮಾಡಿದೆ ನಾನು 20 ಇಂಚ್ ಉದ್ದ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. 18 ಇದ್ರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಏನಂದ್ರೆ ಸ್ವಲ್ಪ ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ, ಸ್ವಲ್ಪ ಉದ್ದ ಜಾಸ್ತಿ ಇದ್ರೆ ಏನು ಪರವಾಗಿಲ್ಲ, ಅದು ವಿಷಯ. ಮತ್ತೆ ಒಂದು ಬ್ರೇಸ್ಲೈಟ್ ಒಂದು ಕಸ್ಟಮರ್ ಆರ್ಡರ್ ಮಾಡಿದ್ರು, ಕಸ್ಟಮರ್ ಬಂದು ಹಳೆ ಕಸ್ಟಮರ್, ಇವರು ಬಂದು ನಮ್ಮೂರವ್ರೆ ಚಿಂತಾಮಣಿಯವರು, ಇವರು ಬಂದು ಬ್ರೇಸ್ಲೈಟ್ ಒಂದು ಆರ್ಡರ್ ಮಾಡಿದ್ರು, ಇದು 20 ಗ್ರಾಮಲ್ಲಿ ಇರಬೇಕು ಅಂತ ಹೇಳಿದ್ರು, 20 ಗ್ರಾಮೇ ಆಗಿದೆ ಇದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಮಂಗಲ ಚೈನು, ಇದು ಬಂದು ನಮಗೆ ಹಳೆ ಕಸ್ಟಮರ್, ಮಂಗಲ ಚೈನ್ ಬಂದ್ಬಿಟ್ಟು 35 ಗ್ರಾಮಲ್ಲಿ ಮಾಡಬೇಕು ಅಂತ ಹೇಳಿದ್ರು, 35 ಗ್ರಾಮಲ್ಲೇ ಆಗಿದೆ. ಇದನ್ನು ಬಂದು ನಾವು ಮಿಲ್ಲರ್ BTS ಅಂತ ಕರಿತೀವಿ ನಾವು ಇದನ್ನೇ ನಮ್ಮ ಕಡೆ. ಇದನ್ನು ಬೇರೆ ಕಡೆ ಬೇರೆ ಡಿಸೈನ್ ಏನೋ ಒಂದು ಹೆಸರು ಇರ್ಬೋದು, ನಾನು ನಿಮ್ಗೆ ಇದು ಫೋಟೋದಲ್ಲಿ ತೋರಿಸ್ತೀನಿ, ನೀಟಾಗಿ ನೋಡಿ. ಪ್ರತಿಯೊಂದು ಕೂಡ 9x6 ಹಾಲ್ಮಾರ್ಕ್ ಅಲ್ಲೇ ಮಾಡಿರೋದು, ಯಾವುದು ಕೂಡ ಟಚ್ ಕಡಿಮೆ ಯಾವುದೂ ಇಲ್ಲ. ಮತ್ತು ಎಲ್ಲದಕ್ಕೂ ಈ ಥರ ಕಾರ್ಡ್ ಹಾಕ್ಸ್ಬಿಟ್ಟಿದ್ದೀನಿ, ಇದರಲ್ಲಿ ತೂಕ ಮೆನ್ಷನ್ ಆಗಿರುತ್ತೆ, ಮತ್ತು ಅವತ್ತಿನ ಡೇಟು, ಮತ್ತು ನಮ್ಮ ಅಂಗಡಿ ಹೆಸರು ಇರುತ್ತೆ, ಪ್ಯೂರಿಟಿ ಎಷ್ಟಿದೆ ಅಂತ ಇದರಲ್ಲಿ ಮೆನ್ಷನ್ ಆಗಿರುತ್ತೆ. ಇದು ವಿಷಯ ನಿಮ್ಗೆ ಗೊತ್ತಿಲ್ಲದೆ ಇರೋದೇನಿಲ್ಲ, ಎಲ್ಲ ಗೊತ್ತಿರೋದೆ. ಮತ್ತೆ ಏನು ಹೇಳಿ, ನಿಮಗೂ ಏನಾದರೂ ಈ ಥರ ಜುಳ್ರಿ ಬೇಕಿದ್ರೆ ಬಂದು GSNL ಆರ್ಡರ್ ಮಾಡಿ, ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಮತ್ತೆ ಸ್ವಲ್ಪ ಅಮೌಂಟ್ ಕೊಡ್ತೀವಿ, ಮತ್ತೆ ಇನ್ನು ಸ್ವಲ್ಪ ರೆಡಿ ಆದಮೇಲೆ ಇನ್ನು ಸ್ವಲ್ಪ ಕೊಡ್ತೀವಿ, ಮತ್ತೆ ರೆಡಿ ತೊಗೊಂಡು ಹೋಗೋದು ಸ್ವಲ್ಪ ಅಮೌಂಟ್ ಕೊಡ್ತೀವಿ, ಇದೆಲ್ಲ ಹೇಳಬೇಡಿ ದಯವಿಟ್ಟು, ಪ್ಲೀಸ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಯಾಕಂದರೆ ರೇಟು ಇವತ್ತು ನೀವು ಒಂದು ಮಾತಾಡ್ಕೊಂಡಿರ್ತೀರ, ಮತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ರೇಟ್ ರೇಸ್ ಆಗೋಗುತ್ತೆ, ಹಂಗೆಲ್ಲ ಬೇಡ. ನಾನೇ ಇವತ್ತು ರೇಟ್ ನೀವು ಇಷ್ಟು ಚಿನ್ನ ಬರುತ್ತೆ ಇವತ್ತು ರೇಟ್ಗೆ ಅಂತ ಹೇಳಿದ್ರೆ ಅಷ್ಟು ಚಿನ್ನ ನೀವು ಅಮೌಂಟ್ ಕೊಟ್ಬಿಟ್ರೆ ನಾನು ಚಿನ್ನ ತೊಗೊಂಡ್ಬಿಡ್ತೀನಿ, ನನಗೆ ಬರೋ ಲಾಭ ಏನೋ ನಾನು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ರೇಟ್ ಡೌನ್ ಆದರೆ ಪರವಾಗಿಲ್ಲ, ಅದು ರೈಸ್ ಆಗೋಯ್ತು ಅಂದ್ಕೊಳ್ಳಿ, ನಮ್ಗೆ ಬರೋ ಲಾಭ ಎಲ್ಲ ಹೋಗುತ್ತೆ. ಇವತ್ತು ಒಂದು ಸಣ್ಣ ಇನ್ಸಿಡೆಂಟ್ ಒಂದಾಯ್ತು, ಯಾರೋ ಕಸ್ಟಮರ್ ಒಬ್ಬರು ನಮಗೆ ಎಸ್ಟಿಮೇಟ್ ಹಾಕ್ಸಿದ್ರು, ಸುಮಾರು ಅಂದರೆ ಒಂದು 50 ಗ್ರಾಮ್ ಎಸ್ಟಿಮೇಟ್ ಹಾಕ್ಸಿದ್ರು, ಒಂದು ಮಂಗಲ್ಯ ಚೈನು ಮತ್ತು ಒಂದು ಹಾರಾಗೆ ಎಕ್ಸ್ಪೆಂಟ್ ಹಾಕ್ಸರು. ಸರಿ ಅಂತೇಳಿ ಅವರು, ನಾವು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ನಿಮ್ಮ ಅಕೌಂಟ್ ನಂಬರ್ ಕೊಡಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ಸರಿ ಮೇಡಮ್ ಅಂತೇಳಿ ಅಂದೆ. ಸರಿ ಅವ್ರೇನು ಮಾಡಿದ್ರು, ಸರ್ ಜಸ್ಟ್ ಒಂದು 25,000 ಅಡ್ವಾನ್ಸ್ ಮಾಡಿದ್ವಿ, ಮತ್ತೆ ಮಿಕ್ಕಿದ ನಾಳೆ ಹಾಕ್ತೀವಿ ಅಂತ ಹೇಳಿದ್ರು. ಸರಿ ಸರಿ ಅಂತ ನಾನು ಓಕೆ ಅಂತ ಒಪ್ಕೊಂಡೆ. ನೋಡಿ 25,000 ಅಡ್ವಾನ್ಸ್ ತಗೊಂಡಿದ್ದಕ್ಕೆ ಜಸ್ಟ್ ಇವಾಗ ಒಂದೇ ಒಂದು 2 ಅವರ್ಸ್ ಅಷ್ಟೇ ಡಿಫ್ರೆನ್ಸ್, 2 ಅವರ್ಸಲ್ಲಿ ನನಗೆ 1 ಗ್ರಾಮ್ಗೆ 140 ರೂಪಾಯಿ ಜಾಸ್ತಿ ಆಗೋಯ್ತು ರೇಟ್, ಸಡನ್ ಆಗಿ ರೇಟ್ ರೈಸ್ ಆಗೋಯ್ತು. ಅವಾಗ ನನಗೆ ಬರೋ ಲಾಭ ಎಲ್ಲ ತುಂಬ ಕಡಿಮೆ ಆಗೋಗುತ್ತೆ, ಬರುತ್ತೆ ಏನೋ 1 ಗ್ರಾಮ್ಗೆ ಅಷ್ಟೋ ಇಷ್ಟೋ ಬರುತ್ತೆ, ತುಂಬ ಲಾಸ್ ಆಗೋಗುತ್ತೆ ಹಂಗೆ ಆದಾಗ. ಅದಕ್ಕೆ ನಾನು ಹೇಳ್ದೆ ಮತ್ತೆ ಕಸ್ಟಮರ್ಗೆ ಅಂತೇಳಿ ನಾನು ಫೋನ್ ಮಾಡಿ ಹೇಳಿದೆ, ಮೇಡಮ್ ಈ ಥರ ರೇಟ್ ಜಾಸ್ತಿ ಆಯಿತು, ಆದರೂ ಕೂಡ ನಿಮಗೆ ನಾನೇನು ಕೇಳ್ತಿಲ್ಲ, ನಾನು ಹೇಳಿದ್ದೇನೆಂದರೆ ಮೇಡಮ್ ಫುಲ್ ಅಮೌಂಟನ್ನು ಬೇಗ ಕೊಡಬಿಡಿ ಅಂತ ಹೇಳಿದೆ. ಸರಿ ಅಂತೇಳಿ ಅವ್ರ ಅಮೌಂಟ್ ನನಗೆ ಕ್ಯಾಶ್ ಕೊಟ್ಬಿಟ್ಟಿದ್ದಾರೆ, ಏನು ತೊಂದರೆ ಇಲ್ಲ, ಈ ಥರ ಕೊಟ್ಟರೆ ಏನು ಪರವಾಗಿಲ್ಲ. ಇವಾಗ ಲಾಸ್ ಆದರೂ ಕೂಡ ಮತ್ತೆ ಅದನ್ನು ಹೆಂಗೋ ಹಂಗೆ ಕವರ್ ಮಾಡ್ಬೋದು, ಒಂದು ವೇಳೆ ನಾಳೆ ಅಷ್ಟೊತ್ತಿಗೆ ಮತ್ತೆ ಜಾಸ್ತಿ ಆಗಿದೆ ತುಂಬ ಬಾಧೆ ಆಗ್ತಿತ್ತು. ಇವಾಗ ಅಮೌಂಟ್ ಬಂದ್ಬಿಡಿದೆ, ಏನು ತೊಂದರೆ ಇಲ್ಲ. ಆದರೆ ಕೆಲವು ಹೇಳ್ತೀನಿ ನಾನು, ಏನಂದರೆ ಇವಾಗ ಎಕ್ಸಾಂಪಲ್ಲು ಈ ಮಂಗಲ ಚೈನ್ ಇತ್ತು ಅಂದ್ಕೊಳ್ಳಿ, ಇದರಲ್ಲಿ ಬಂದ್ಬಿಟ್ಟು ಇನ್ನೂ ಒಂದು 50,000 ಕಸ್ಟಮರಿಂದ ಬರಬೇಕಾಯಿತು, ಯಾಕಂದರೆ 2 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ಬಿಟ್ಟಿದ್ರು ನನ್ನ ಕೈ ಕೊಟ್ಟಿದ್ರು, ಇನ್ನು 50,000 ಅವರು ಆವಾಗಲೇ ಕೊಡ್ಬೋದಾಗಿತ್ತು. ಆದರೆ ಅವರು ಮತ್ತೆ ಬೇಕಂದರೆ ಕೇಳಿ ಮಂಜು ಕೊಟ್ಬಿಡ್ತೀನಿ, ಇಲ್ಲ ಅಂದರೆ ಮತ್ತೆ ತಂದು ಕೊಟ್ಟ ಮೇಲೆ ಮಾಡಿ. ಸರಿ ಮೇಡಮ್, ನಾವು ಬಿಲ್ಡಪ್ಗೋಸ್ಕರ ಒಂದು ಸರಿ ಮೇಡಮ್ ಆಯಿತು ರೆಡಿ ಆದಮೇಲೇ ಕೊಡಿ ಅಂತ ನಾವು ಹೇಳಿ ಬಂದಿರ್ತೀವಿ. ಇಲ್ಲ ನಮ್ಗೆ ಪೂರ್ತಿ ಕೊಟ್ಬಿಡ್ಬೇಕು, ನಮ್ಮ ಹತ್ರ ಏನು ಇಲ್ಲ ಅಂತ ನಾವು ಹೇಳಕ್ಕಾಗಲ್ವಲ್ಲ. ಸರಿ ಅಂತ ಬಂದು ಇವಾಗ ನೋಡಿ 50,000
ನಮ್ಮ ಕೈಯಿಂದ ಒಂದು ಗ್ರಾಮ್ಗೆ 140 ರೂಪಾಯಿ ಹೋಯ್ತಲ್ಲ. ಇದು ಯಾಕಂದ್ರೆ ನನಗೆ ಬರೋ ಲಾಭ ಹೋಯ್ತು. ಇವಾಗ ಹಂಗಂತೇಳಿ ಕಾಶ್ಮೀರ 2 ಲಕ್ಷ ಕೊಟ್ಟಿದ್ದಾರೆ, ಮತ್ತೆ ಇನ್ನು 50,000 ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ, ಹಂಗಾಗಿ ಹೋಗುತ್ತೆ. ಅದಕ್ಕೆ ನಾನು ಹೇಳೋದಂದ್ರೆ ಫುಲ್ ಅಮೌಂಟ್ ಕೊಡಿ. ನಿಮ್ಗೆ ಏನು ನಾನು ಹೇಳೋದಂದ್ರೆ ಒಂದು ವಾರದಿಂದ 10 ದಿನ ಟೈಮ್, ಜಾಸ್ತಿ ಅಂದ್ರೆ ಒಂದು 15 ದಿನ ಅನ್ಕೊಳ್ಳಿ. ನೀವು ಆ ದುಡ್ಡು ನಿಮ್ಮ ಹತ್ರ ಇಟ್ಕೊಂಡು ನೀವು ಸುಮ್ಮನೆ ಅದಕ್ಕೆ ಕಾವಲು ಇಟ್ಕೊಂಡು ಅದಕ್ಕೆ ಯಾವ್ದಾದ್ರು ಬಂದು ಕೇಳೋದು ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಹಂಗಾಗ್ದಿರಾ ಫುಲ್ ಅಮೌಂಟ್ ನಾನು ಕೊಟ್ಬಿಟ್ಟಿದ್ರೆ ಅನ್ಕೊಳ್ಳಿ, ನಾನು ಎತ್ಕೊಂಡು ಹೋಗಿ ಚಿನ್ನ ತಗೊಂಡ್ಬಿಡ್ತೀನಿ. ಯಾವ ರಾಮಾಯಣನೂ ಇರೋಲ್ಲ, ಚೆನ್ನಾಗಿ ಕೆಲಸ ಆಗೋಗುತ್ತೆ. ಇದು ವಿಷಯ ಹೇಳೋದು ಅಷ್ಟೇ, ಫುಲ್ ಅಮೌಂಟ್ ಕೊಡಿ ಅಂತ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಹೇಳಿ, ಇನ್ನೇನು ನೆನಪು ಬರ್ತಿಲ್ಲ ಹೇಳಕ್ಕೆ, ಏನಿಲ್ಲ. ಇದನ್ನ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ನಿಮ್ಗೆ ಏನಾದ್ರೂ ಈ ತರ ಬೇಕಿದ್ರೆ ಬಂದು GSM ನಲ್ಲಿ ಆರ್ಡರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಸಾಲ ಕೊಡಂಗಿದ್ರೆ ದಯವಿಟ್ಟು ಅಂಗಡಿ ಕಡೆನೆ ಬರಬೇಡಿ. ಸಾಲ ಕೊಡ್ಬೇಕ ಕೊಡ್ತಾರೇನೋ, ಸಾಲ ಇಳೋನೋ ಅಂತ ಅನ್ನೋಂಗಿದ್ರೆ ದಯವಿಟ್ಟು ಅಂಗಡಿ ಕಡೆನೆ ಬರಬೇಡಿಯಪ್ಪ. ಯಾಕಂದ್ರೆ ತುಂಬಾ ಕಷ್ಟ ಇದೆ. ಸಾಲ ನೀವು ಮಾಡಬೇಡಿ, ನನಗೂ ಸಾಲ ಇಳೋ ತರ ನನಗೂ ಮಾಡಬೇಡಿ. ಬೇಡ, ಎಷ್ಟಿದ್ರೆ ಅಷ್ಟು ಸಾಕು, ಅಷ್ಟೆಲ್ಲ ಜೀವನ ಮಾಡೋಣ, ಚೆನ್ನಾಗಿರುತ್ತೆ. ಇದು ವಿಷಯ. ಈಗ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕ್ಲೀನಾಗಿ ತೋರಿಸ್ತೀನಿ. ಎಲ್ಲ ನೋಡಿಬಿಟ್ಟು ಕ್ಲೀನಾಗಿ ನೋಡಿಕೊಂಡು ಡಿಸೈನ್ ನೋಡಿಕೊಂಡು ಒಂದು ಕತ್ಸಲ್ಲಿ ಯೋಚನೆ ಮಾಡಿ ಆರ್ಡ್ರ್ ಮಾಡಿ. ಮತ್ತೆ ಇದಕ್ಕೆ ಬ್ಯಾಕ್ ಚೈನ್ ಮಾಡಿಸಿಲ್ಲ, ಯಾಕಂದ್ರೆ ಬ್ಯಾಕ್ ಚೈನ್ ಮಾಡಿದ್ರೆ ಇದು ಕಂಫರ್ಟಾಗಿ ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಥ್ರೆಡ್ ಮಾಡಿಸ್ತೀನಿ. ಅಂದರೆ ಥ್ರೆಡ್ ಅಂದರೆ ಈ ಥರ ಹುಕ್ಕಾಗಿ ಮಾಡಿಕೊಡಲ್ಲ. ಇದೇನಂದ್ರೆ ಕಸ್ಟಮರ್ಗೆ ತೂಕ ಹಾಕಿ ತೋರಿಸೋಣಂತೇಳಿ ಹಂಗೆ ಇಟ್ಟಿದ್ದೀನಿ. ಆದರೆ ಕಸ್ಟಮರ್ ಬರೋರ್ಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಕೆಲಸಗಾರರು ಕೊಟ್ಬಿಡ್ತೀನಿ. ಇದೇನಂದರೆ ಈ ಥರ ನಾನು ಈ ಥರ ಹುಕ್ ಹಾಕ್ಕೊಡಲ್ಲ, ನಾನು ಇದಕ್ಕೆ ದಾರ ಬಂದ್ಬಿಡೋ ಥರ ಮಾಡಿಕೊಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅದು ನಿಮ್ಗೆ ಹೇಳಬೇಕಾಗಿತ್ತು, ಯಾಕಂದರೆ ಇದು ಹುಕ್ ಹಾಕಿದ್ದೀನಿ ಈ ಥರನೇ ಇರುತ್ತೇನಂತ ಅಂದ್ಕೋಬೇಡಿ, ಇದು ಬೇರೆ ಥರ ಮಾಡಿಕೊಡ್ತೀನಿ ನಾನು ಕಸ್ಟಮರ್ಗೆ. ನೀವು ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಲಕ್ಷ್ಮೀ ಕಾಸ್ ಬಂದಿದೆ. ಮತ್ತು ಇದು ಪಿಕಾಕ್ ಬಂದಿದೆಯಲ್ಲ, ಇದು ತುಂಬ ಚೆನ್ನಾಗಿದೆ ಪಿಕಾಕು. ಮತ್ತು ಕಸ್ಟಮರ್ ಇದು ಹಳೆ ಸಾರಿ ಶ್ಯಾಂಪಲ್ ಕೊಟ್ಟಿದ್ರಲ್ಲ, ಅದರಲ್ಲಿ ರೆಡ್ ಸ್ಟೋನ್ ಇತ್ತು, ಹಂಗಾಗಿ ರೆಡ್ ಸ್ಟೋನೇ ಹಾಕಿದೆ. ರೆಡ್ ಸ್ಟೋನ್ ಹಾಕಿದ್ರೇ ಚೆನ್ನಾಗಿ ಲುಕ್ ಬರುತ್ತೆ. ಹಂಗಂತೆಲ್ಲ ರೆಡ್ಡು ಗ್ರೀನ್ ಎರಡು ಮಿಕ್ಸ್ ಮಾಡಿದ್ರೆ ಅಷ್ಟು ಲುಕ್ ಬರೋಲ್ಲ, ಯಾಕಂದರೆ ಅದು ಸ್ಟ್ಯಾಂಡರ್ಡಾಗಿ ಕಾಣಲ್ಲ. ಅದಕ್ಕೋಸ್ಕರ ಹಂಗೆ. ಮತ್ತು ಲೆಂತ್ ಬಂದ್ಬಿಟ್ಟು ಇದು ಬಂದು 20 ಇಂಚ್ ಇಟ್ಟಿದ್ದೀನಿ, ಯಾಕಂದ್ರೆ ಹೇಳ್ದಲ್ಲ ಆವಾಗಲೇ ಕಸ್ಟಮರು ಸ್ವಲ್ಪ ಹೆವಿ ಇದ್ದಾರೆ, ಹಂಗಾಗಿ ನಾನು ನೋಡಿದೆ ಅವ್ರನ್ನ. ಸ್ವಲ್ಪ ಹೆವಿ ಇರೋದ್ರಿಂದ ಏನಂದರೆ ಸ್ವಲ್ಪ ದೊಡ್ಡದಾಗಿ ಇರಲಿ, ಮಾಮೂಲಿ 18 ಇಂಚ್ ಅಂದರೆ ಸ್ವಲ್ಪ ಶಾರ್ಟ್ ಅನಿಸ್ಬೋದು ಅವ್ರಿಗೆ ಅಂತೇಳಿ. ಯಾಕಂದರೆ ಸಣ್ಣ ಇರೋವ್ರಿಗೆ ಅಂಥವ್ರಿಗೆ ಸರಿ ಹೋಗುತ್ತೆ, ಸ್ವಲ್ಪ ಹೆವಿ ಇರೋರಿಗೆ 20 ಇಂಚ್ ಇರಲಿ ಅಂತ. ಹೆಂಗೋ ತೂಕ ಜಾಸ್ತಿ ಹೇಳಿದಾರಲ್ಲ ಅವರು, ಅದಕ್ಕೋಸ್ಕರ ಹಂಗೆ ಹೇಳಿದ್ವಿ. ಇಲ್ಲಾಂದರೆ ಇದು ಇಲ್ಲಿವರೆಗೂ ಬರ್ತಿರ್ಲಿಲ್ಲ, ಸ್ವಲ್ಪ ಮೇಲಕ್ಕೆ ಬರ್ತಿತ್ತು. ಚೆನ್ನಾಗಿ ಬಂದಿದೆ ಹಾರ ಅಂತೂ, ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ 60 ಗ್ರಾಮ್ ಇರೋದ್ರಿಂದ ನಾನು ಅಂದ್ಕೊಂಡೆ ಕಸ್ಟಮರ್ 60 ಗ್ರಾಮ್ ಹೇಳ್ತಿರುವಾಗ ಇದು ಚೆನ್ನಾಗಿ ಬರುತ್ತೆ, ಯಾಕಂದರೆ ಡಿಸೈನ್ ಕೂಡ ಹೆವಿ ಇದೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಂಗೆ ಬಂದಿದೆ. ಮತ್ತು ಇದನ್ನು ನಿಮಗೆ ಹಿಂದ್ಗಡೆ ತೋರಿಸ್ತೀನಿ ರೀ. ಇಲ್ಲಿ ಹಾಲ್ಮಾರ್ಕ್ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು. ಇದು ಏನಾಯ್ತು ಅಂದರೆ ಇಲ್ಲು ನೋಡಿ ನೀವು, ಇದು ಪ್ರತಿಯೊಂದು ಲಿಂಕೂ ಇದು ಹಿಂಗೆ ತಿರುಗಿಸಿದಾಗ ಇದು ಒಂದು ಪಕ್ಕಕ್ಕೆ ಹೊರಟೋಗ್ದಿರಾ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇದು ತುಂಬ ರಿಸ್ಕ್ ಆಗಿರೋದು ಕೆಲಸ. ಇದು ಮಾಮೂಲಿ ಮಾಡ್ತಾರೆಪ್ಪ, ಎಲ್ಲರೂ ಮಾಡ್ತಾರೆ, ನಾವು ಹೇಳಬೇಕಷ್ಟೇ ಕೆಲಸಗಾರರಿಗೆ ಈ ಥರ ಮಾಡಿ ಅಂತ ನಾನು ಅದು ಹೇಳಿರ್ತೀವಲ್ಲ, ಅದು ಚೆನ್ನಾಗಿ ಬರುತ್ತೆ ನೋಡಿ. ಕಾಸುಗೂ ಹಿಂದ್ಗಡೆ ಈ ಥರ ತಿರುಗಿದಾಗ ಇದು ಎದ್ದೋಗ್ತಿರೋ ಎಲ್ಲ ಒಂದೇ ಸಮವಾಗಿ ಕೂತ್ಕೊಳ್ಳೋಕ್ಕೆ ಇದು ಈ ಥರ ಲಿಂಕ್ ಕೊಟ್ಟಿರ್ತೀವಿ. ಮತ್ತು ಇದು ಇದರ ಒಳಗಡೆ ಸರ್ಡ್ ಅಂತೀವಲ್ಲ ಅದೇ ರೀತಿ ಕಂಟಿನ್ಯೂ ಆಗಿ, ಹಂಗಾಗಿ ಇದು ಶೇಪ್ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿದೆ ಇದು. ಇದು ಲಕ್ಷ್ಮೀ ಕಾಸುಗಳೇ ಆಗಿರ್ಬೋದು, ಎಲ್ಲ ತುಂಬ ಗೇಜ್ ಬಂದಿದೆ, ಚೆನ್ನಾಗಿದೆ. ನಾನು ಅಷ್ಟೇ ನಿಮ್ಗೆ ಹೇಳೋದೇನೆಂದರೆ ನಿಮ್ಮ ಹತ್ರ ಅಮೌಂಟ್ ಇದ್ದಾಗ ಯೋಚನೆ ಮಾಡಬೇಡಿ, ಚಿನ್ನ ತಗೊಳ್ಳಿ, ತುಂಬ ಒಳ್ಳೆಯದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಹಿಂದ್ಗಡೆ ನೋಡಿದ್ರೆ ಎಷ್ಟು ಲುಕ್ ಇದೆ, ತುಂಬ ಗ್ರ್ಯಾಂಡ್ ಇದೆ, ಗ್ರ್ಯಾಂಡಾಗಿ ಕಾಣುತ್ತೆ. ಮತ್ತು ತುಂಬ ಚೆನ್ನಾಗಿದೆ ಇದು, ನನಗಂತೂ ತುಂಬ ಇಷ್ಟ ಆಯಿತು ಡಿಸೈನು. ನಾನು ಇದನ್ನು ಲಿಂಕ್ ಮಾಡಿದಾಗ ಬೇರೆ ಒಂದು ಜ್ಯುವೆಲ್ರಿ ಶಾಪ್ ಅವರು ಇದು ಡಿಸೈನ್ ಮಾಡಿದ್ದು, ಅದೇ ಡಿಸೈನೇ ನಾವು ಕಾಪಿ ಮಾಡಿದ್ದೀವಿ, ಏನು ತಪ್ಪೇನಿಲ್ಲ ಅದರಲ್ಲಿ. ಇವಾಗ ಒಂದು ಜ್ಯುವೆಲ್ರಿ ಶಾಪ್ ಅವ್ರು ಮಾಡಿರೋದನ್ನು ಮತ್ತು ಇನ್ನೊಂದು ಜ್ಯುವೆಲ್ರಿ ಶಾಪ್ ಅವ್ರು ಮಾಡೋದು ಅದನ್ನು ವಿಡಿಯೋ ಮಾಡೋದು ಏನು ತಪ್ಪಲ್ಲ ನನ್ನ ಪ್ರಕಾರ. ಯಾಕಂದರೆ ಡಿಸೈನು ಚೆನ್ನಾಗಿದ್ದಾಗ ಯಾರಾದರೂ ಮಾಡಿಸ್ಕೋಬೋದು. ತುಂಬ ಸೀರೆ ಉಟ್ಕೊಂಡು ರೇಷ್ಮೆ ಸೀರೆಗೆ ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು. ಇದು ವಿಷಯ ಅದು ಡಿ ಫೋಕಸ್ ಆಗ್ತಿದೆ, ಫೋಕಸ್ ಆಗ್ತಿಲ್ಲ ಸರಿಯಾಗಿ. ನಾನು ಫೋಟೋ ತೆಗೆದು ಹಾಕ್ತೀನಿ ಬಿಡಿ, ಅವಾಗ ಚೆನ್ನಾಗಿ ಬರುತ್ತೆ. ಇದು ಇದಾಯ್ತಲ್ಲ, ಇದೇ ಥ್ರೆಡ್. ಆದರೆ ಈ ಥರ ಮೆಟಲ್ ಹುಕ್ ಇಲ್ದಿರ ನಾನು ಮಾಡಿಕೊಡ್ತೀನಿ. ಆವಾಗಲೇ ಏನೋ ಹೇಳಕ್ಕೆ ಹೋದ್ನಲ್ಲ ನಿಮಗೆ, ಅದೇ ಹೇಳಿದ್ದು. ಇದು ಈ ಥರ ಇಲ್ದಿರ ಡೈರೆಕ್ಟ್ ಇದನ್ನೇ ದಾರವನ್ನೇ ಹಿಂಗೆ ಹಾಕ್ಬಿಟ್ಟು ಇದಕ್ಕೆ ನಾನು ಮಾಡಿಕೊಡ್ತೀನಿ, ಚೆನ್ನಾಗಿರುತ್ತೆ. ಇದಾಯ್ತು, ಇದ್ರ ಬಗ್ಗೆ ಬಿಟ್ಟಾಕೆ. ಈಗ ಮಾಂಗಲ್ಯ ಚೈನ್ ಬಗ್ಗೆ ಹೇಳ್ತೀನಿ. ಮತ್ತು ಮಂಗಲ ಚೈನ್ ನೋಡ್ಬೋದು, ಮಂಗಲ ಚೈನ್ನ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇದು ಏನಂದರೆ 9160 ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಇವರು ಇನ್ನೊಂದೇನೋ ತಾಳಿಗಳು ಬೇರೆ ಹಾಕಲ್ಲ ನಾವು, ಏನು ಬರೀ ನಾವು ಚೈನ್ ಮಾತ್ರ ಹಾಕ್ಕೊಳ್ತೀವಿ ಅಂತ ಹೇಳಂದ್ರೆ ದೊಡ್ಡವ್ರು ಇವರು, ಅವ್ರಿಗೆ ನಾವು ತಾಳಿಗಳೇನು ಯೂಸ್ ಮಾಡಲ್ಲ. ನಮಗೆ ಡಿಸೈನು ದಪ್ಪ ಬಂದರೂ ಪರವಾಗಿಲ್ಲ ಅಂತ ಹೇಳಿದರು. ನಾನೇನಂದರೆ ದಪ್ಪ ಬಂದರೆ ಏನಾಗುತ್ತೆ ಅಂದರೆ ಅದು ನೋಡಲಿಕ್ಕೆ ಲುಕ್ ಇರಲ್ಲ ಅದು ಅಷ್ಟಾಗಿ ಅಂತ ಹೇಳ್ಬಿಟ್ಟು ನಾನಂದರೆ ಗಟ್ಟಿಯಾಗಿ ಮಾಡಿಸಿದ್ದೀನಿ. ಇದೆಲ್ಲ ಬ್ರ್ಯಾಸ್ಲೆಟ್ ಬಂದು, ಇದು ಬ್ರ್ಯಾಸ್ಲೆಟ್ ಅಂದರೆ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೇನಲ್ಲ, ಇದು ರೆಡಿ ತಂದಿದ್ದು. ಯಾಕಂದರೆ ಇದು ಸಿಮ್ಲರ್ ಆಗಿ ಸೇಮ್ ಸಿಗಲ್ಲ, ಸೇಮ್ ಮಾಡಲಿಕ್ಕೆ ಕೂಡ ಅದು ಮತ್ತೆ ಅದು ಶಾಂಪಲ್ ಕೊಟ್ಟಿದ್ರು ಕಸ್ಟಮರ್ ನಮಗೆ, ಆದರೆ ಅದಕ್ಕೇ ಇದು ಚೆನ್ನಾಗಿ ಅನ್ನಿಸ್ತಿತ್ತು. ಅದರಿಂದ ನಾನು ಇದನ್ನೇ ತರ್ತೀನಿ ಅಂತ ಹೇಳಿದ್ದು. ಸರಿ ತನ್ನಿ ಅಂತ ಹೇಳಿದ್ದಾರೆ. ಇದು 20 ರಾಮೆ ಹೇಳಿದ್ರು 20 ರಾಮೆ ಇದೆ. ಇದು ಇದು ಚೆನ್ನಾಗಿದೆ ಡಿಸೈನ್ ನೋಡ್ಬೋದು. ಇದು ಎಷ್ಟೇ ವಿಷಯ, ವಿಡಿಯೋ ತುಂಬ ಲೆಂತಿ ಆಗೋಗಿರುತ್ತೆ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ.